ಸಿಎಸ್ಆರ್ ಫಂಡ್ ಲಿಸ್ಟ್ ಜನರ ಮುಂದೆ ಇಡೋಕೆ ಹೇಳಿ ಶಾಲೆ ಸಿಎಸ್ಆರ್ ಫಂಡ್ ಯಾವುದು ಲಿಸ್ಟ್ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಇದು ವರ್ಗಾವಣೆ ದಂಧೆ ಅಲ್ಲದೆ ಬೇರೇನು ಅಂತ ಪ್ರಶ್ನೆಯನ್ನು ಕೂಡ ಕುಮಾರಸ್ವಾಮಿ ಮಾಡಿದ್ದಾರೆ 99.999% ಸುಳ್ಳು ಹೇಳ್ತಾನೆ ಅದು ಕುತ್ರ ಕೊಡಬೇಕಾಗಿಲ್ಲ ಆದರೂ ನಾವು ಎಚ್ಚರಿಕೆಯಲ್ಲಿರಬೇಕು ಅಂತ ಹೇಳಿದ್ರೆ ಯಾಕೆ ಅದನ್ನೇ ಯಾಕೆ ಬಳಸೋರ ಪದನ ಆದರೂ ಎಚ್ಚರಿಕೆಯಲ್ಲಿರಬೇಕು ಅಂತ ಹೇಳಿ ಅಂದ್ರೆ ತಿಂತಾ ಇದ್ದೀವಿ ಎಲ್ಲರೂ ಸಾಕ್ಷಿ ಸಿಕ್ಬಿಟ್ಟದ್ದು ಎಚ್ಚರಿಕೆಯಲ್ಲಿ ಇರೋಣ ಅಂತ ಹೇಳಿದ್ರ ಎಲ್ಲರಿಗೂ ಅಲ್ಲಿ ಅವ್ರ ಕಚೇರಿ ಪಾರ್ಟಿಯೊಳಗೆ ಇದಕ್ಕಿಂತ ಏನ್ರಿ ಪ್ರೂಫ್ ಬೇಕು ಇಲ್ಲಿ ಯಡಿಯೂರಪ್ಪನವರ ಮಗನ ಮೇಲೆ ಡಿಫ್ಯಾಕ್ಟ್ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರಲ್ಲ 20-25% ಕಮಿಷನ್ ತಗೋತಾರೆ ಅಂತ ಹೇಳಿದ್ರಲ್ಲ ಆರ್ಟಿಜಿಎಸ್ ನಲ್ಲಿ ದುಡ್ಡು ಹೋಗ್ತಿದೆ ಅಂತ ಹೇಳಿದ್ರಲ್ಲ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಯಾವ ದಾಖಲೆ ಇಟ್ರು ಅದನ್ನ ಹೇಳಬೇಕಾದ್ರೆ ಪಿಎಸ್ಎಂ ಅಂತ ಹೇಳಿ ಬೀದಿ ಬೀದಿಯಲ್ಲೆಲ್ಲ ಹಾಕಿದ್ರಲ್ಲ ಹಿಂದಿನ ಸರ್ಕಾರದ ಬಗ್ಗೆ ಯಾವ ಸಾಕ್ಷಿ ಇಟ್ಟಿದ್ರಿ ಅಲ್ಲೆಲ್ಲೋ ಮೀಟಿಂಗ್ ಮಾಡ್ಕೊಂಡು ಅವರಪ್ಪ ಏನೋ ಒಳ್ಳೆ ಕೆಲಸ ಮಾಡ್ತಾವ್ರೆ ಏನೋ ಜನಗಳ ಕಷ್ಟ ಸುಖ ಪಾಪ ಕೇಳ್ತಾ ಇದ್ರು ಅಭಿನಂದಿಸೋಣ ಅವ್ರಿಗೆ ಫೋನ್ ಕರೆ ಮಾಡಿದ್ದು ಯಾರು ನೀವು ತೋರಿಸಿದ್ರಲ್ಲ ಅವ್ರು ಯಾರನ್ನ ಅಪ್ಪ ಅಂತ ಕರೆದಿದ್ದು ಯಾರನ್ನ ಅಲ್ಲಿ ಫೋನ್ ಕರೆ ಆ ಕಡೆ ಬಂದಾಗ ಹೇಳಿ ಅಪ್ಪ ಅಂತ ಹೇಳಿದ್ದು ಯಾರಿಗೆ ಅದಾದ ಮೇಲೆ ಯಾರು ಹೇಳಿದ್ದು ಯಾರವನು ವಿವೇಕಾನಂದ ಕೊಡಿಗಿಲ್ಲ ಅವನ ಮಾದೇವನಿಗೆ ಏಯ್ ಅಲ್ಲ ಯಾಕಪ್ಪ ಯಾವುದೇ ಹೆಸರು ಕೊಟ್ಟಿದೀಯಾ ನಾನು ಹೇಳಿದ್ದೆ 4-5 ಲಿಸ್ಟಲ್ಲಿ ಅದು ಬಿಟ್ಟು ಬೇರೆ ಯಾವುದು ಮಾಡೋದು ಬೇಡ ಅಂತ ಹೇಳಿದ್ದು ಏನು ಅದು ಯಾರು ವಿವೇಕಾನಂದ ಯಾವುದು 4-5 ಲಿಸ್ಟ್ ಕೊಟ್ಟಿರೋದು ಫೋನ್ ಮಾಡಿ ಎತ್ತಿರಿ ಕೇಳಿದ್ಯಾರು ಆ ಫೋನ್ ಯಾರದು ಮುಖ್ಯಮಂತ್ರಿಗಳದಲ್ವಾ ಕರೆ ಮಾಡಿದ್ದು ಮಗನಿಗೆ 4-5 ಲಿಸ್ಟು ಯಾವುದು ಲಿಸ್ಟ್ ಅದು ಏನು ಆಶ್ರಯ ಮನೆದ ಇಲ್ಲ ಯಾರಿಗಾದರೂ ಎಂಥದ್ದು ಮುಖ್ಯಮಂತ್ರಿಗಳು ಪರಿಹಾರ ನಿಧಿ ಕೊಡ್ತಾರಲ್ಲ ಆ ಪರಿಹಾರ ನಿಧಿದ ಹೆಸರುಗಳ ಅಲ್ಲಿ ಯಡಿಯೂರಪ್ಪನ ಮಕ್ಕಳಿಗೆ ಹೇಳಿದ್ರಲ್ಲ ಡಿಫ್ಯಾಕ್ಟೊ ಚೀಫ್ ಮಿನಿಸ್ಟ್ರು ಎಲ್ಲ ಹೇಳ್ಕೊಂಡವ್ರಲ್ಲ ಇದ್ಯಾವ ಚೀಫ್ ಮಿನಿಸ್ಟ್ರ್ ಈಗ ಸೂಪರ್ ಚೀಫ್ ಮಿನಿಸ್ಟ್ರು ಒಬ್ಬ ಮುಖ್ಯಮಂತ್ರಿ ಫೋನ್ ಮಾಡಿ ಯಾವುದು ಮಾಡಬೇಕು ಅಂತ ಹೇಳಿ ಯಾರೋ ಬೇರೆ ದೊಡ್ಡ ಲಿಸ್ಟೇ ಕೊಟ್ಟವ್ರೆ ಅಂತ ಹೇಳಿದಾಗ ಕೊಡಿಲ್ಲ ನಾನು ಹೇಳ್ತೀನಿ ಏ ಮದೇವ ನಾನು ಹೇಳಿದ್ರೆ 4-5 ಬಿಟ್ಟು ಯಾವುದು ಬೇಕಿಲ್ಲ ಆದಿಸೂಚನೆ ಇಲ್ಲಿ ಸರ್ಕಾರದ್ದು 6 ಮಾದೇವ್ ಉಪ ನೋಂದಣಾಧಿಕಾರಿಗಳು ಗಂಗಾನಗರ ಬೆಂಗಳೂರು ಇವರನ್ನು 23-5-23ರಿಂದ ಜಾರಿಗೆ ಬರುವಂತೆ ಮಾನ್ಯ ಮುಖ್ಯಮಂತ್ರಿಯವರ ಪದಾವಧಿಯವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ನಿಯೋಜನೆ ಮೇಲೆ ನೇಮಿಸಿದೆ ಏನು ಕೆಲಸ ಇವೊಂದು ಓಎಸ್ಡಿದು ಕೆಲಸ ಏನಿವೊಂದು ವಿಶೇಷ ಕರ್ತವ್ಯಾಧಿಕಾರಿದು ಯಾವ ಕೆಲಸಕ್ಕೆ ಇಟ್ಕೊಂಡಿದ್ದೀರಿ ನಿಮ್ಮ ಮಗನಿಗೆ ನಿಮ್ಮ ಮಗ ಅವನಿಗೆ ಫೋನ್ ಕೊಡಿಲಿ ಅಂತ ಹೇಳಿ ನೀವು ಮಾಡಿದ ಫೋನಿಂದಲೇ ಯಾವ ಲಿಸ್ಟ್ ಬಗ್ಗೆ ಹೇಳಿದ್ರು ನಾನು ಹೇಳಿದ 4 ಮಾತ್ರ ಮಾಡಬೇಕು ಇನ್ನುಳಿದ ಅವಶ್ಯಕತೆ ಇಲ್ಲ ಅಂತ ಯಾಕೆ ಹೇಳ್ತಾರೆ ಯಾವ ಲಿಸ್ಟ್ ಅದು ಇನ್ನೇನು ಬೇಕು ಇದಕ್ಕಿಂತ ಇನ್ಯಾವುದ್ರ ಬಗ್ಗೆ ವಿವೇಕಾನಂದ ಅಂದ್ರೆ ಯಾರು ಇದು ಏನಕ್ಕೆ ಫೋನ್ ಮಾಡಿದ್ರಿ ಇದು ಯಾವುದು ಲಿಸ್ಟ್ ಅದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ